ನನ್ನ ಪೂರ್ವಜನ್ಮದ ಪುಣ್ಯ ಅಂತ ನಾನು ತಿಳಿಸಿದ್ದೇನೆ. ಇದೇ ಗ್ರಾಮದಲ್ಲಿ ಹುಟ್ಟಿ ನಂತರ ತುಮಕೂರಲ್ಲಿ ಬೆಳೆದು ನಂತರ ಬೆಂಗಳೂರಿನಲ್ಲಿ ವಿದ್ಯಾಭ್ಯಾಸ ಮಾಡಿ ನಂತರ ಇಂಗ್ಲೆಂಡ್ಗೆ ಹೋಗಿ ಅಲ್ಲಿ ವಿದ್ಯಾಭ್ಯಾಸ ಮುಗಿಸ್ಕೊಂಡು ಬಂದು ಈ ಮೈಸೂರಿನಲ್ಲಿ ಮತ್ತು ಬೆಂಗಳೂರಿನಲ್ಲಿ ಎರಡು ಕಡೆಯೂ ವೈದ್ಯನಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಾನು ಎಲ್ಲೇ ಹೋಗಿ ಕೆಲಸ ಮಾಡ್ತಾ ಇದ್ರೂ ನನ್ನ ಹುಟ್ಟೂರು ನನ್ನ ಈ ಹುಟ್ಟಿದ ಹೂವಿನ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಇದೇ ಊರಿನ ಈ ದೇವಸ್ಥಾನದ ಒಂದು ಇನ್ನೊಂದು ದೇವಸ್ಥಾನ ವಿಶ್ವೇಶ್ವರಯ್ಯ ಸ್ವಾಮಿ ದೇವಸ್ಥಾನದ ಗೌರವಾಧ್ಯಕ್ಷ ಕೂಡ ನಾನೇ. ನನ್ನ ಗೌರವಾಧ್ಯಕ್ಷತೆಯಲ್ಲೇ ಆ ದೇವಸ್ಥಾನ ಕೂಡ ಪ್ರತಿಷ್ಠಾಪನೆ ಆಯಿತು ಹಲವಾರು ವರ್ಷಗಳಿಂದ. ಆ ಪ್ರತಿಷ್ಠಾಪನೆ ಆಗ ಸಮಯದಲ್ಲಿ ಮತ್ತೆ ನನ್ನ ಈ ಗ್ರಾಮಸ್ಥರು ಬಂದು ಈ ಥರ ರೇಣುಕಾಂಬ ಯಲ್ಲಮ್ಮ ದೇವಿ ದೇವಸ್ಥಾನ ಕೂಡ ಕಟ್ಟಬೇಕು ಅಂತ ಕೇಳಿಕೊಂಡಾಗ ನನಗೆ ತುಂಬ ಸಂತೋಷದಿಂದ ನಾನು ನನ್ನ ಕೈಲಾದ ಸಹಾಯ ಮಾಡಿದ್ದೀನಿ. ನಾನು ಕೊಟ್ಟ ಒಂದು ಅತ್ಯಲ್ಪ ಕಾಣಿಕೆಯನ್ನು ಈ ರೀತಿ ಇಷ್ಟು ದೊಡ್ಡ ಮಟ್ಟದಲ್ಲಿ ನೀವು ಸ್ವೀಕರಿಸಿ ನನ್ನನ್ನು ಈ ರೀತಿ ಒಂದು ಬರಮಾಡಿಕೊಂಡು ಸನ್ಮಾನ ಮಾಡಿದ್ದು ನನಗೆ ತುಂಬ ಸಂತೋಷ ಉಂಟು ಮಾಡ್ತಿದೆ. ಮತ್ತು ಈ ಗ್ರಾಮದ ಋಣನ ತೀರಿಸೋದಕ್ಕೆ ಇನ್ನೂ ಸಾಧ್ಯನೇ ಆಗದಷ್ಟು ಮಟ್ಟಿಗೆ ನೀವು ನನ್ನನ್ನು ಇವತ್ತು ಅತ್ಯಂತ ಪ್ರೀತಿ ಆಧಾರಗಳಿಂದ ಸ್ವಾಗತಿಸಿ ನನ್ನನ್ನು ಈ ಮಟ್ಟದಲ್ಲಿ ನೋಡ್ತಾ ಇದ್ದೀರಿ. ಇದಕ್ಕೆ ನಾನು ಅರ್ಹನೋ ಅಲ್ವೋ ಗೊತ್ತಿಲ್ಲ, ಆದರೂ ಸಹ ನೀವು ನನ್ನನ್ನು ನಿಮ್ಮ ಮಗನಾಗಿ ಸ್ವೀಕರಿಸಿದ್ದೀರಿ, ನನಗೆ ತುಂಬ ಸಂತೋಷ ಆಗ್ತದೆ. ಬರೀ ದೇವಸ್ಥಾನಗಳನ್ನ ಕಟ್ಟಿದ್ರೆ ಗ್ರಾಮ ಅಭಿವೃದ್ಧಿ ಆಗಲಿಲ್ಲ, ತಾಲೂಕು ಅಭಿವೃದ್ಧಿ ಆಗಲಿಲ್ಲ, ಜಿಲ್ಲೆ ಅಭಿವೃದ್ಧಿ ಆಗಲಿಲ್ಲ, ರಾಜ್ಯ ಅಭಿವೃದ್ಧಿ ಆಗಲಿಲ್ಲ, ದೇಶ ಅಭಿವೃದ್ಧಿ ಆಗಲಿಲ್ಲ. ಆ ಅಭಿವೃದ್ಧಿಯ ಪಥನೇ ಬೇರೆ. ನಾನು ಅವತ್ತು ದೇವಸ್ಥಾನನ ಈ ರಾಮನಹಳ್ಳಿನಲ್ಲಿ ಗ್ರಾಮಸ್ಥರೆಲ್ಲ ಬಂದು ದೇವಸ್ಥಾನ ಕಟ್ಟಬೇಕು ಅಂತ ನನ್ನನ್ನು ಒಂದು ಸುಮಾರು 10 ವರ್ಷದಿಂದ ಕೇಳಿಕೊಂಡಾಗ ನಾನು ನೇರವಾಗಿ ಹೇಳಿದೆ, ದೇವಸ್ಥಾನ ಯಾಕೆ ಕಟ್ತೀನಿ, ಇನ್ನೂ ಶಾಲೆ ಕಟ್ಟಿ ಶೌಚಾಲಯಗಳು ಕಟ್ಟಿ ಅದಕ್ಕೆ ನಾನು ಎಷ್ಟು ಬೇಕೋ ಕೊಡ್ತೀನಿ. ಅದಕ್ಕೆ ಗ್ರಾಮಸ್ಥರು ಹೇಳಿದ್ರು, ಶೌಚಾಲಯ ಕಟ್ಟೋದಕ್ಕೆ ಶಾಲೆ ಕಟ್ಟೋದಕ್ಕೆ ಸರ್ಕಾರ ಇದೆ ಸರ್, ನಮ್ಮ ದೇವಸ್ಥಾನನ ಸರ್ಕಾರ ಕಟ್ಟೋದಿಲ್ಲ, ಅದಕ್ಕೋಸ್ಕರ ನೀವು ದೇವಸ್ಥಾನಕ್ಕೆ ಕೊಡಿ ಅಂತಂದ್ರು. ಒಪ್ಪಿಕೊಂಡೆ. ನಾನು ನನ್ನ ಕುಟುಂಬದವರೆಲ್ಲರೂ ಸಾಕಷ್ಟು ಹಣವನ್ನು ಕೊಟ್ಟು ಆ ದೇವಸ್ಥಾನ ಇವತ್ತು ತುಂಬ ಚೆನ್ನಾಗಿ ಬಂದಿದೆ. ಅದೇ ರೀತಿ ಇಲ್ಲೂ ಬಂದಾಗ ನಮ್ಮ ಸ್ನೇಹಿತರು ಬಂದು ಕೇಳಿಕೊಂಡಾಗ ಬೇಡ ಬೇರೆ ಏನಾದರೂ ಮಾಡಿ, ಅಭಿವೃದ್ಧಿ ಕಾರ್ಯ ಮಾಡಿ, ಶೌಚಾಲಯಗಳನ್ನು ಕಟ್ಟಿ ಅಥವಾ ಸ್ನಾನ ಗೃಹಗಳನ್ನು ಕಟ್ಟಿ ಅಥವಾ ಶಾಲಾ ಕೊಠಡಿಗಳನ್ನು ಕಟ್ಟಿ ಅಂದಾಗ ಇಲ್ಲ ನಮಗೆ ದೇವಸ್ಥಾನವೂ ಅಷ್ಟೇ ಮುಖ್ಯ ಅಂತ ಕೇಳಿದ್ರು. ಅದನ್ನು ನಾನು ಕೈಲಾಗಿ ಮಾಡಿದ್ದೀನಿ, ಆದರೆ ಮುಂದೆ ಮಾಡಬೇಕಾದ ಕೆಲಸ ನೀವು ಬೇರೆ ಇದೆ. ಮುಂದಿನ ವರ್ಷದೊಳಗಡೆ ಇಲ್ಲಿ ಇದೇ ಒಂದು ಇದ್ರೆ ಒಳ್ಳೆ ಒಂದು ಶಾಲೆ ಕಟ್ಟಿ, ಆ ಶಾಲೆಗೆ ಕಟ್ಟೋದಕ್ಕೆ ಏನು ಬೇಕೋ ಅದನ್ನು